ಸ್ನೇಹಿತರೆ, ಮುರುಡೇಶ್ವರದಿಂದ ಹಾವೇರಿಗೆ ವಾಪಸ್ಸಾಗುತ್ತಿದ್ದಾಗ ದಾರಿ ತಪ್ಪಿ ಕುಪ್ಪಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ದೆವು. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದಲ್ಲಿರುವ ಈ ಪುಟ್ಟ ಗ್ರಾಮವು ಜನಪ್ರಿಯ ಕನ್ನಡ ಕವಿ ಮತ್ತು ಬರಹಗಾರ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂದೇ ಪ್ರಸಿದ್ಧಿಯಾಗಿರುವ ಕುವೆಂಪುರವರ ಜನ್ಮಸ್ಥಳವಾಗಿದೆ. ಸ್ನೇಹಿತರೆ, ಈ ಮನೆಯನ್ನು ಈಗ ಸ್ಮಾರಕವಾಗಿ ಪರಿವರ್ತಿಸಲಾಗಿದೆ. ಸ್ನೇಹಿತರೆ, ಕುವೆಂಪುರವರ ಬಾಲ್ಯದ ವರ್ಷಗಳನ್ನು ಕಳೆದ ಪೂರ್ವಜನರ ಮನೆ. ಈಗ ಅವರ ಎಲ್ಲ ಪ್ರಶಸ್ತಿಗಳು, ಪ್ರಮಾಣ ಪತ್ರಗಳು, ಪದಕಗಳು, ಮೂಲ ಪುಸ್ತಕಗಳು ಮತ್ತು ಛಾಯಾಚಿತ್ರಗಳನ್ನು ಹೊಂದಿರುವ ವಸ್ತು ಸಂಗ್ರಹಾಲಯವಾಗಿ ಸಂರಕ್ಷಿಸಲಾಗಿದೆ. ಸ್ನೇಹಿತರೆ, ಈ ಮನೆಯು 200 ವರ್ಷಗಳಿಗಿಂತಲೂ ಹಳೆಯದಾಗಿದೆ. ಸ್ನೇಹಿತರೆ, ಮಣ್ಣಿನ ಗೋಡೆಗಳು, ಕುವೆಂಪುರವರ ಬರಹಗಳು ಮತ್ತು ಭಾಷಣಗಳು, ಉಲ್ಲೇಖಗಳನ್ನು ಪ್ರದರ್ಶಿಸಲಾಗುತ್ತಿದೆ. ಸ್ನೇಹಿತರೆ, ಕುವೆಂಪುರವರ ಅವಧಿಯಲ್ಲಿ ಬಳಸಿದ ಪೀಠೋಪಕರಣಗಳು ಮತ್ತು ಮನೆಯ ಪಾತ್ರೆಗಳು, ತೊಟ್ಟಿಲು ಇತ್ಯಾದಿಗಳನ್ನು ಮನೆಯಲ್ಲಿ ಪ್ರದರ್ಶಿಸಲಾಗುತ್ತದೆ. ಸ್ನೇಹಿತರೆ, ಈ ಕುಪ್ಪಳ್ಳಿ ಗ್ರಾಮಕ್ಕೆ ನೀವು ಒಮ್ಮೆಯಾದರೂ ಭೇಟಿ ನೀಡಲೇಬೇಕು.